ಮೊನ್ನೆ ಸಹಕಾರ ಸಚಿವ ರಾಜಣ್ಣನವರಾಯಿತು ಇವತ್ತು ಶರಣಬಸಪ್ಪ ದರ್ಶನಪುರ್ ಕೇಂದ್ರ ರಾಜಣ್ಣ ಏನು ಹೇಳಿದ್ರು ಅನ್ನೋದನ್ನು ನೀವು ಕೇಳಿಸ್ಕೊಂಡಿದ್ದೀರಿ ನಾನು ಹೇಳಿದೆ ಇದನ್ನು ಇದನ್ನು ಜನ ಸಹಿಸಿಕೊಂಡ್ರು ರಾಮ ಭಕ್ತರು ಸಹಿಸಿಕೊಂಡ್ರು ಆ ಹೇಳಿಕೆಯನ್ನು ಅಂತ ಕೇಂದ್ರ ರಾಜಣ್ಣ ಬಂದಿದ್ರಂತೆ ಇಲ್ಲಿ ಅಯೋಧ್ಯೆಗೆ ರಾಮನ ದರ್ಶನ ಪಡೆದ್ರಂತೆ ಟೆಂಟ್ನಲ್ಲಿ ಎರಡು ಬೊಂಬೆ ಇಟ್ಟಿದ್ರು ಅಂದರು ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಯಾವ ವಿಗ್ರಹಗಳನ್ನು ದೇಶದ ಜನ ರಾಮಲಲ್ಲ ಅಂತ ನಂಬ್ಕೊಂಡು ಪೂಜಿಸ್ಕೊಂಡು ಬಂದರೂ ಬೊಂಬೆಗಳು ಅಂತ ಕೆ ಎನ್ ರಾಜಣ್ಣ ಕರೆದು ಟೆಂಟ್ನಲ್ಲಿದ್ದದೌದು ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಈ ದೇಶದ ದುರದೃಷ್ಟ ಅದು ಅಂದರೆ ಯಾವ ಪೌರಾಣಿಕ ಮನುಷ್ಯ ಅಥವಾ ಐತಿಹಾಸಿಕ ಮನುಷ್ಯ ಅಥವಾ ದೇವರು ಅವರನ್ನು ಈ ದೇಶದ ಆತ್ಮಸಾಕ್ಷಿ ಅಂತ ಕರೆಯಲಾಯಿತೋ ಆ ಆತ್ಮಸಾಕ್ಷಿ ಎಪ್ಪತ್ತು ವರ್ಷ ಟೆಂಟ್ನಲ್ಲಿರಬೇಕಾದ ಪರಿಸ್ಥಿತಿ ಇತ್ತು ದೇಶ ದುರಂತ ಅದು ಬರೆದಿಡಬೇಕು ಇವನ್ನೆಲ್ಲ ಇತಿಹಾಸಗಳನ್ನಾಗಿ ಟೆಂಟ್ನಲ್ಲಿ ನಾ ನಾನೀಗ ನಿಂತ್ಕೊಂಡಿದ್ದೀನಲ್ಲ ಇಲ್ಲ ಬಲಗಡೆ ಬರೋದದು ಅವ್ರು ಏನು ಟೆಂಟ್ ಅಂತ ಹೇಳ್ತಾ ಇದ್ರಲ್ಲ ಮುಂಚೆ ಅಲ್ಲೇ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಬಂದಿದ್ದೆ ನನಗೂ ಬಾಡಿ ಭಯಂಕರ ಆಯ್ತು ಅದನ್ನು ನೋಡಿ ಆದರೆ ಕೆ ಎನ್ ರಾಜಣ್ಣವ್ರಿಗೆ ಟೂರಿಂಗ್ ಟಾಕೀಸ್ ಅನ್ನಿಸ್ತಂತ ಟೂರಿಂಗ್ ಟ್ಯಾಕೀಜು ಟೆಂಟ್ನಲ್ಲಿ ಎರಡು ಬೊಂಬೆ ಇಟ್ಟಿದ್ರು ಅಂತ ಅವ್ರು ಹೇಳಿದ್ದು ನನ್ನ ಆಶ್ಚರ್ಯ ಆದರೆ ಹಿಂಗೂ ಮಾತಾಡಬಹುದು ಅವ ರಾಜಕಾರಣಿ ಇರಲಿ ಈಗಲೂ ರಾಮಲಲ್ಲ ಯಾವ ಯಾವ ರಾಮಲಲ್ಲ ನನ್ನ ಕೆ ಎನ್ ರಾಜಣ್ಣ ಬೊಂಬೆಗಳು ಅಂತ ಕರೆದ್ರಲ್ಲ ಅದೇ ರಾಮಲಲ್ಲಾನೇ ಇರೋದು ತಾತ್ಕಾಲಿಕ ಮಂದಿರದಲ್ಲಿ ಇಟ್ಟಿದ್ದಾರೆ ನನ್ನ ಹಿಂದ್ಗಡೆ ನಡೀತಾ ಇರೋದು ಭವ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗುತ್ತೆ ಅದರ ಬಲಗಡೆ ನನ್ನ ಬಲಗಡೆಯನ್ನು ಈಗಿನ ನೋಡಿ ನೋಡ್ತಾ ಇದ್ದೀರಲ್ಲ ಈ ಕಡೆ ಇಲ್ಲಿ ರಾಮಲಲ್ಲ ತಾತ್ಕಾಲಿಕವಾದ ಮಂದಿರದಲ್ಲಿ ಇದ್ದಾನೆ ವಿರಾಜಮಾನನಾಗಿದ್ದಾನೆ ಆತನಿಗೆ ಪೂಜೆ ನಡೆಯುತ್ತೆ ಭಕ್ತಾದಿಗಳ ದರ್ಶನ ಪಡ್ಕೋತಾರೆ ಕೆ ಎನ್ ರಾಜಣ್ಣನವ್ರಿಗೆ ಒಂದು ಬೊಂಬೆ ಅಂತ ಕಾಣಿಸುತ್ತೆ ಇರಲಿ ವಾಟ್ ಎವರ್ ಇಟ್ ಈಸ್ ಇಪ್ಪತ್ತೆರಡನೇ ತಾರೀಕು ಭವ್ಯ ರಾಮ ಮಂದಿರದಲ್ಲಿ ಆನ್ ಬಾನ್ ಶಾನ್ ಕೆ ಸಾತ್ ರಾಮಲಲ್ಲಾ ವಿರಾಜಮಾನ್ ಹೋಂಗೆ ಇಡೀ ದೇಶ ದೇಶ ಒಂದೇನು ಪ್ರಪಂಚ ನೋಡುವ ರೀತಿಯಲ್ಲಿ ರಾಮಲಲ್ಲಾ ಮತ್ತೆ ವಿರಾಜಮಾನನಾಗ್ತಾನೆ ಒಬ್ಬ ಪತ್ರಕರ್ತನಾಗಿ ಯಾಕೆಷ್ಟು ಹೆಮ್ಮೆ ಇದನ್ನು ಹೇಳ್ಕೊಳ್ಳೋದಕ್ಕೆ ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಫೇತ್ ಇದು ಬರೀ ಶ್ರದ್ಧೆಯ ವಿಷಯ ಬರೀ ಭಕ್ತಿಯ ವಿಷಯ ಬರೀ ದೇವರು ಮತ್ತು ಭಕ್ತರ ವಿಷಯ ಅಲ್ಲ ಐ ಹ್ಯಾವ್ ಕಾಲ್ಡ್ ಇಟ್ ಸಿವಿಲೈಝೇಷನಲ್ ರಿನೇಸನ್ಸ್ ಇದು ಭಾರತದ ಈ ದೇಶದ ನಾಗರಿಕತೆಗೆ ಅದೊಂದು ಅವಕಾಶ ಸಿಕ್ಕಿದೆ ಬೇರೆ ಯಾವ ನಾಗರಿಕತೆಗೂ ಇಂಥ ಅವಕಾಶ ಸಿಗಲಿಲ್ಲ ಸರ್ವನಾಶ ಆಗೋದು ಹೋಗ್ಬಿಟ್ಟು ನಾಗರಿಕತೆಗಳು ನಮ್ಮ ನಾಗರಿಕತೆಗೆ ಇಂಥದ್ದೊಂದು ಅವಕಾಶ ಸಿಕ್ತು ಯಾಕಂದರೆ ಪೂರ್ವಜರ ಹಠ ಪೂರ್ವಜರ ಹಠ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಇಲ್ಲಿ ಇದ್ದಂಥ ರಾಮ ಮಂದಿರವನ್ನು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಲಾಗಿದ್ದ ರಾಮ ಮಂದಿರವನ್ನು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಬಾಬರ್ ಒಂದು ಆದೇಶ ಕೊಟ್ಟು ಮೀರ್ ಬಾಕಿಯ ಮೂಲಕ ದಾಳಿ ಮಾಡಿಸಿ ಹೊಡೆಸ್ದ ಸಾವಿರದ ಐದುನೂರ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ಒಂದೇ ಒಂದು ವರ್ಷ ಕೂಡ ಈ ನಾಗರಿಕತೆಯ ಜನ ಅದನ್ನು ಮರೀಲಿಲ್ಲ ನಿರಂತರವಾಗಿ ಹೋರಾಡಿದ್ರು ಆ ಹೋರಾಟದ ಕಾರಣಕ್ಕಾಗಿ ಇಲ್ಲಿ ಈ ಮಂದಿರ ಆಗ್ತಾ ಇರುವಂಥದ್ದು ಯಾವ ರಾಮಲಲ್ಲಾನನ್ನು ಕೆ ಎನ್ ರಾಜಣ್ಣಗಳ ಬೊಂಬೆ ಅಂತ ಕರೆದ್ರಲ್ಲ ಆ ರಾಮಲಲ್ಲಾ ಕೂಡ ನಿಮ್ಮ ಪ್ರಕಾರದ ಬೊಂಬೆ ರಾಮಲಲ್ಲ ಕೂಡ ಗರ್ಭಗುಡಿಯಲ್ಲೇ ಇರ್ತಾರೆ ಉತ್ಸವ ಮೂರ್ತಿಗಳಾಗಿ ಅರುಣ್ ಕೆತ್ತಿರುವಂಥ ಐವತ್ತೊಂದು ಇಂಚಿನ ರಾಮಲಲ್ಲಾನ ವಿಗ್ರಹ ಅದು ಪರ್ಮನೆಂಟಾಗಿ ಪ್ರತಿಷ್ಠಾಪನೆಗೊಳ್ಳುತ್ತೆ ಉತ್ಸವದ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣನವರ ಕಣ್ಣಿಗೆ ಬೊಂಬೆಗಳಂತೆ ಕಂಡಂಥ ರಾಮಲಲ್ಲ ಉತ್ಸವವಾಗಿ ಹೊರಗಡೆ ಹೋಗ್ತಾನೆ ಆ ರಾಮಲಲ್ಲಾನ ಬಗ್ಗೆ ಭಕ್ತಿ ಹೆಂಗಿದೆ ಅನ್ನೋದನ್ನು ಪ್ರೀತಿ ಹೆಂಗಿದೆ ಅಭಿಮಾನ ಹೆಂಗಿದೆ ಅನ್ನೋದನ್ನು ನೋಡಬೇಕು ಅಂದರೆ ಸ್ವತಃ ಅಯೋಧ್ಯೆಗೆ ಬರಬೇಕು ಇರಲಿ ಏನೋ ಮಾತಾಡಿದ್ರು ಅವರು ಮಾತಾಡಿದ್ರು ಈಗ ಸಚಿವ ಶರಣಬಸಪ್ಪ ದರ್ಶನಾಪುರ್ ರಾಮ ಮಂದಿರದಿಂದ ನಮಗೆ ಯಾರಿಗೂ ಬಡವರಿಗೂ ಹೊಟ್ಟೆ ತುಂಬೋದಿಲ್ಲ ರಾಮ ಮಂದಿರದಿಂದ ಯಾರಿಗೇನು ಆಗಲ್ಲ ಕಾಂಗ್ರೆಸ್ ಎಪ್ಪತ್ತೈದು ವರ್ಷದಿಂದ ಏನು ಮಾಡಿದೆ ಅಂತ ಕೇಳ್ತಾರೆ ಕಾಂಗ್ರೆಸ್ ರಾಮ ಮಂದಿರ ಮಾಡಿಲ್ಲ ಬಿ ಜೆ ಪಿ ರಾಮ ಮಂದಿರ ಮಾಡಿದ್ದಾರೆ ಅಂತಾರೆ ನಾವು ಶಾಲೆ ದವಾಖಾನೆ ಮೆಡಿಕಲ್ ಕಾಲೇಜು ಎಂಜಿನಿಯರಿಂಗ್ ಕಾಲೇಜು ನೀರಾವರಿ ಮಾಡಿದ್ದೀವಿ ಜನರಿಗೆ ಏನು ಬೇಕೋ ಅದನ್ನು ಮಾಡಿದ್ದೀವಿ ಆದರೆ ನಾವು ರಾಮ ಮಂದಿರವನ್ನು ವಿರೋಧ ಮಾಡಲ್ಲ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರ ಹೇಳಿಕೆ ಇದು ಕೇಳಿಸ್ಕೊಳ್ಳಿ ರಾಮ ಮಂದಿರಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ ಎಲ್ಲರಿಗೆ ರಾಮ ಮಂದಿರಲಿಂದ ಯಾರಿಗೆ ಏನಾಗಲ್ಲ ಮಾಡಲಿ ಅದು ಮಾಡ್ರಿ ಅದು ಅದ್ರ ಬಗ್ಗೆ ವಿರೋಧ ಕೇಳ್ ಕೇಳ್ರಿ ಅದ್ರ ಬಗ್ಗೆ ಅಲ್ಲ ಏನು ಮಾಡ್ಯಾರ ಕಾಂಗ್ರೆಸ್ ಅಂತ ಕೇಳ್ತಾರೆ ರಾಮ ಮಂದಿರ್ ಮಾಡಿಲ್ಲ ನಾವು ನನಗೆ ಕೇಳಿದ್ರು ಎಪ್ಪತ್ತೈದು ವರ್ಷ ಐತೆ ಏನು ಮಾಡಿಲ್ಲ ಬಿ ಜೆ ಪಿದ ರಾಮ ಮಂದಿರ್ ಮಾಡಿ ಇಲ್ಲಪ್ಪ ನಾವು ಸಾಲಿಗಳು ಕಟ್ಟಿವಿ ದವಖಾನಿ ಕಟ್ಟಿವಿ ಮೆಡಿಕಲ್ ಕಾಲೇಜ್ ಮಾಡಿವಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿವಿ ಇರಿಗೇಷನ್ ಮಾಡಿವಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿವಿ ಅಂತ ಹೇಳಿದ್ವಿ ಇದು ಜನರಿಗೆ ಏನು ಬೇಕು ಅದು ಮಾಡೀವಿ ಅದರ ಒಳ್ಳೆ ಕೆಲಸ ಅದ ಅದೇನು ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರು ಯಾರೂ ವಿರೋಧ ಮಾಡಿಲ್ಲ ಯಾಕೆ ಮಾಡ್ಲಕ್ಕೈತಿ ರಾಮ ಯಾರೂ ಮಾಡಿಲ್ಲ ರಾಮ ಮಂದಿರ್ಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ ಎಲ್ಲರಿಗೆ ರಾಮ ಮಂದಿರ್ಲಿಂದ ಯಾರಿಗೆ ಏನಾಗಲ್ಲ ಮಾಡ್ಲಿ ಅದು ಮಾಡ್ರಿ ಅದು ಅದ್ರ ಬಗ್ಗೆ ವಿರೋಧ ಕಿಲ್ ಕೇಳ್ರಿ ಅದ್ರ ಬಗ್ಗೆ ಎಲ್ಲ ಏನು ಮಾಡ್ಯಾರ ಕಾಂಗ್ರೆಸ್ ಅಂತ ಕೇಳ್ತಾರೆ ರಾಮ ಮಂದಿರ್ ಮಾಡಿಲ್ಲ ನಾವು ನನಗೆ ಕೇಳಿದ್ರು ಎಪ್ಪತ್ತೈದು ವರ್ಷ ಆಯ್ತಲ್ಲ ಏನು ಮಾಡಿಲ್ಲ ಬಿ ಜೆ ರಾಮ ಮಂದಿರ್ ಮಾಡಿ ಇಲ್ಲಪ್ಪ ನಾವು ಸಾಲಿಗಳು ಕಟ್ಟಿವಿ ದವಖಾನಿಗೆ ಕಟ್ಟಿವಿ ಮೆಡಿಕಲ್ ಕಾಲೇಜ್ ಮಾಡಿವಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿವಿ ಇರಿಗೇಷನ್ ಮಾಡೀವಿ ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತೇಳಿದ್ವಿ ಇದು ಜನರಿಗೆ ಏನು ಅದು ಮಾಡೀವಿ ಅದರ ಒಳ್ಳೆ ಕೆಲಸ ಅದ ಅದೇನು ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ ಯಾರು ವಿರೋಧ ಮಾಡಿಲ್ಲ ಯಾಕೆ ರಾಮ ಮಂದಿರ ರಾಮ್ ಯಾರೂ ಮಾಡಿಲ್ಲ ಬಡವರಿಗೆ ಹೊಟ್ಟೆ ತುಂಬಲ್ಲ ಇದೊಂದು ವಿಚಿತ್ರ ನನಗೆ ಯಾಕೆ ಅರ್ಥನೇ ಆಗ್ತಿಲ್ಲ ಇದು ಮಂದಿರ ಅಥವಾ ಆಸ್ಪತ್ರೆ ಮಂದಿರ ಅಥವಾ ವಿಶ್ವವಿದ್ಯಾಲಯ ಮಂದಿರ ಅಥವಾ ಇನ್ಫ್ರಾಸ್ಟ್ರಕ್ಚರು ಮಂದಿರ ಅಥವಾ ಅನ್ನ ಈ ಚರ್ಚೆ ಯಾಕೆ ಬರುತ್ತೆ ಅಂತ ಅರ್ಥ ಆಗೋದಿಲ್ಲ ನನಗೆ ಆಗಬೇಕಾಗಿದ್ದೇನು ಮಂದಿರ ಮತ್ತು ಆಸ್ಪತ್ರೆ ಮಂದಿರ ಮತ್ತು ರಸ್ತೆಗಳು ಮಂದಿರ ಮತ್ತು ರೈಲು ಮಂದಿರ ಮತ್ತು ರೈಲ್ವೆ ನಿಲ್ದಾಣಗಳು ಮಂದಿರ ಮತ್ತು ವಿಮಾನ ನಿಲ್ದಾಣಗಳು ಮಂದಿರ ಮತ್ತು ಶಾಲೆಗಳು ಮಂದಿರ ಮತ್ತು ಕಾಲೇಜುಗಳು ಮಂದಿರ ಮತ್ತು ವಿಶ್ವವಿದ್ಯಾಲಯಗಳು ವೈ ನಾಟ್ ಇದು ಅಥವಾ ಅದು ಈ ಚರ್ಚೆ ನನಗೆ ಅರ್ಥನೇ ಆಗೋದಿಲ್ಲ ಈಗ ಶರಣಬಸಪ್ಪ ಅವರು ಒಂದು ದಾಖಲೆ ತಗೊಂಡು ಬರ್ಬೇಕಪ್ಪ ಎಕ್ಸ್ಪೋಸ್ ಮಾಡಬೇಕು ಬಿ ಜೆ ನಮ್ಮ ಕಾಲದಲ್ಲಿ ನಾವಿಷ್ಟು ವಿಮಾನ ನಿಲ್ದಾಣ ಕಟ್ಟಿದ್ವಿ ನೀವೇನು ಮಾಡಿದ್ರಿ ನಮ್ಮ ಕಾಲದಲ್ಲಿ ಇಷ್ಟು ಜನರನ್ನ ನಾವು ಬಡತನದಿಂದ ಹೊರಗೆ ತಂದ್ರಿ ನೀವೇನು ಮಾಡಿದ್ರಿ ನಮ್ಮ ಕಾಲದಲ್ಲಿ ನಾವು ಇಷ್ಟು ರಸ್ತೆ ನಿರ್ಮಾಣ ಮಾಡಿದ್ವಿ ನೀವೇನು ಮಾಡಿದ್ದೀರಿ ನಮ್ಮ ಕಾಲದಲ್ಲಿ ಗಡಿ ಭದ್ರತೆ ಹಂಗಿತ್ತು ನಿಮ್ಮ ಕಾಲದಲ್ಲಿ ಏನಾಗಿದೆ ನಮ್ಮ ಕಾಲದಲ್ಲಿ ಆಂತರಿಕ ಭದ್ರತೆ ಹಂಗಿತ್ತು ನಿಮ್ಮ ಕಾಲದಲ್ಲಿ ಹಿಂಗಿದೆ ನಮ್ಮ ಕಾಲದಲ್ಲಿ ರಕ್ಷಣಾ ವ್ಯವಸ್ಥೆ ಹಂಗಿತ್ತು ನಿಮ್ಮ ಕಾಲದಲ್ಲಿ ಹೇಗಿದೆ ದಾಖಲೆಗಳನ್ನು ತಗೊಂಡು ದೇಶದ ಜನರು ಇದ್ರಿಗೆ ಶರಣ ಪ್ರದರ್ಶನ ಪಡ್ತಾ ಅವ್ರು ಎಕ್ಸ್ಪೋಸ್ ಮಾಡಬೇಕು ಎಕ್ಸ್ಪೋಸ್ ಮಾಡಬೇಕು ಆಮೇಲೆ ಸಿ ನೆನಪಿಟ್ಗಳೇ ಒಂದು ವಿಷಯ ನಾನು ಹಿಂದೇನು ಮಂದಿರವನ್ನು ನೋಡ್ತಾ ಇದ್ದೀರಲ್ಲ ಒಂದು ರೂಪಾಯಿನೂ ಸರ್ಕಾರ ಕೊಟ್ಟಿಲ್ಲ ಇದಕ್ಕೆ ಅಥವಾ ಒಂದು ರೂಪಾಯಿ ಏನೋ ಬೈ ನಾಮಿನಲ್ ಹಂಗೇನೋ ಕೊಟ್ತು ಸರ್ಕಾರ ಒಂದು ರೂಪಾಯಿ ತನ್ನ ಕಾಂಟ್ರಿಬ್ಯೂಟ್ ಹಂಗೇನೋ ಇದೆ ಅಷ್ಟೇ ಈ ಹೇಳೋಂಗಿರು ಇವರು ಆಡೋ ಮಾತುಗಳನ್ನು ಕೇಳಿದ್ರೆ ತೆರಿಗೆದಾರರ ದುಡ್ಡನ್ನು ತಂದು ಇಲ್ಲಿ ದೇವಸ್ಥಾನಕ್ಕೆ ಸುರಿದು ಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ ಇವರು ಇಲ್ಲ ಈ ದೇಶದ ಹದಿಮೂರು ಕೋಟಿ ಶ್ರದ್ಧಾವಂತರು ನನ್ನಂಥವ್ರು ನಿಮ್ಮಂಥವ್ರು ಹದಿಮೂರು ಕೋಟಿ ಕುಟುಂಬಗಳು ತಮ್ಮ ಸ್ವಂತ ದುಡಿಮೆಯ ಹಣವನ್ನು ನಲವತ್ತೈದು ದಿವಸದಲ್ಲಿ ಕೊಟ್ಬಿಟ್ರು ಸ್ವಂತ ದುಡಿಮೆಯ ಒಂದು ಭಾಗ ತೆಗೆದುಕೊಟ್ರು ಹದಿಮೂರು ಕೋಟಿ ಕುಟುಂಬಗಳು ಒಂದು ಕುಟುಂಬಕ್ಕೆ ಐದು ಜನ ಅಂದರೆ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟು ಜನರಿಂದ ಬಂತು ಅಂತ ಲೆಕ್ಕ ಹಾಕ್ಕಳಿದೀನಿ ಹದಿಮೂರು ಕೋಟಿ ಕುಟುಂಬಗಳು ನಲವತ್ತೈದು ದಿನಗಳ ಅವಧಿಯಲ್ಲಿ ತಮ್ಮ ಸ್ವಂತ ದುಡಿಮೆಯಿಂದ ಕೊಟ್ಟ ದುಡ್ಡಿನಲ್ಲಿ ಈ ರಾಮ ಆಗ್ತಾ ಇರುವಂಥದ್ದು ಸರ್ಕಾರದ ದುಡ್ಡಿನಲ್ಲ ತೆರಿಗೆದಾರರ ದುಡ್ಡಿನಲ್ಲ ತೆರಿಗೆಯಾಗಿ ಕೊಟ್ಟ ದುಡ್ಡಿನಲ್ಲ ಆಸ್ಪತ್ರೆ ಕಟ್ಟಬೇಕಾಗಿ ದುಡ್ಡನ್ನು ತಂದು ಮಂದಿರಕ್ಕೆ ಹಾಕಿಬಿಟ್ಟಿದ್ದಾರೆ ರೋಡ್ ಮಾಡಬೇಕಾಗಿ ದುಡ್ಡು ತಂದು ಮಂದಿರಕ್ಕೆ ಹಾಕಿಬಿಟ್ಟಿದ್ದಾರೆ ಎಲ್ಲ ಜನ ತಮ್ಮ ಶ್ರದ್ಧೆಯಿಂದ ಕೊಟ್ಟಂಥ ದುಡ್ಡದು ಬೇಕಾದವರು ಕೊಟ್ಟರು ಬೇಡದವ್ರು ಇಲ್ಲ ಈಗ ನಿಮ್ಮದೇ ಪಕ್ಷದ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರಪ್ಪ ವೈಯಕ್ತಿಕವಾಗಿ ನಾನು ಮನೆಗೆ ಬಂದು ಕೇಳಿದಾರೆ ನಾನು ಕೊಟ್ಟಿದ್ದೀನಿ ಅಂತಾರೆ ಡಾಕ್ಟರ್ ಪರಮೇಶ್ವರದು ಕಾಂಟ್ರಿಬ್ಯೂಷನ್ ಇದೆ ಇದಕ್ಕೆ ಆ ರೀತಿಯಾಗಿ ಕೊಟ್ಟಂಥ ದುಡ್ಡು ಇಲ್ಲಿ ಮಂದಿರ ಆಗ್ತಿದೆ ಅನ್ನುವ ಕಾರಣಕ್ಕೆ ಸರ್ಕಾರ ಅಕ್ಕಪಕ್ಕದ ರಸ್ತೆಗಳನ್ನು ಮಾಡ್ತದೆ ರಸ್ತೆಗಳನ್ನು ಮಾಡ್ತು ಒಂದು ವಿಮಾನ ನಿಲ್ದಾಣ ಮಾಡಿದೆ ರೈಲ್ವೆ ನಿಲ್ದಾಣ ಮಾಡಿದೆ ಇದೆಲ್ಲದರ ಲಾಭ ಯಾರಿಗಾಯಿತು ಅಯೋಧ್ಯೆಯ ಜನ ಒಂದು ಲಕ್ಷ ಜನಸಂಖ್ಯೆ ಇದೆ ಇಲ್ಲಿ ಅಯೋಧ್ಯೆ ಅಯೋಧ್ಯೆ ದೊಡ್ಡ ಹೆಸರು ಕೇಳ್ತಾ ಇದ್ವಿ ನಾವು ಹೆಸರನ್ನು ಬಟ್ ಇಲ್ಲಿ ಓದಿ ಡಿಗ್ರಿ ಮುಗಿಸಿದ್ರೆ ದುಡಿಯೋದಕ್ಕೆ ಎಲ್ಲಿಗೆ ಹೋಗಬೇಕು ಮಿನಿಮಮ್ ಲಖನೌಗೆ ಹೋಗಬೇಕಾಗಿತ್ತು ಪಕ್ಕದಲ್ಲಿ ಕಾಶಿ ಬರುತ್ತೆ ನಾಲ್ಕು ತಾಸಿನ ದಾರಿ ಕಾಶಿಯಲ್ಲಿ ದುಡಿದಂಥವ್ರಿಗೆ ಆದಾಯಕ್ಕೊಂದು ಮಾರ್ಗನಾರು ಇತ್ತು ಅಕ್ಕಪಕ್ಕದಲ್ಲಿ ಏನೋ ಒಂದಷ್ಟು ಫ್ಯಾಕ್ಟ್ರಿಗಳಿದ್ವು ಅದಿತ್ತು ಇದಿತ್ತು ಅವ್ರಿಗೇನೋ ಒಂದು ಮಾರ್ಗ ಇತ್ತು ಅಯೋಧ್ಯೆಯ ಜನರಿಗೆ ಅದಿರಲಿಲ್ಲ ದುಡಿಯೋದಕ್ಕೆ ಬೇರೆ ಊರಿಗೆ ಹೋಗಬೇಕು ಈಗ ಗಲ್ಲಿಗಲ್ಲಿ ಹೋಟೆಲ್ ಮಾಡ್ಕೊಂಡಿದ್ದಾರೆ ಇದೇ ಸ್ಥಳೀಯ ಅಯೋಧ್ಯೆ ಜನ ಗಲ್ಲಿಗಲ್ಲಿ ಹೋಟೆಲ್ ಮಾಡ್ಕೊಂಡಿದ್ದಾರೆ ನೀವು ಮೇನ್ ರೋಡಿಗೆ ಹೋಗಬೇಕು ಎಲ್ಲ ಹೊಸ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಐವತ್ತರಿಂದ ಐವತ್ತೈದು ಸಾವಿರ ಯಾತ್ರಾರ್ಥಿಗಳು ಪ್ರತಿ ದಿವಸ ಅಯೋಧ್ಯೆಗೆ ಬರ್ತಾರೆ ಅನ್ನೋ ಅಂದಾಜಿದೆ ಇದು ಬಿಡಿ ಇಪ್ಪತ್ತ್ಮೂರನೇ ತಾರೀಕಿನಿಂದ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅದು ಲಕ್ಷಗಟ್ಟಲೆ ಹೋಗ್ಬಿಡುತ್ತದು ಆನ ನಾರ್ಮಲ್ ಡೇ ಐವತ್ತರಿಂದ ಐವತ್ತೈದು ಸಾವಿರ ಜನ ಬರ್ತಾರೆ ಅನ್ನೋದರ ಅಂದಾಜಿದೆ ಅವರಿಗೆ ಕೇಟರ್ ಮಾಡೋದಕ್ಕೆ ಅಂತ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ತಯಾರಾಗ್ತಾ ಇದೆ ಇಲ್ಲಿ ಅಯೋಧ್ಯೆಯಲ್ಲಿ ಈಗ ನಾನು ಉಳ್ಕೊಂಡಿರೋ ಹೋಟೆಲ್ನಲ್ಲೇ ಕೆಲಸ ಮಾಡೋರು ಕರೆದು ನೀನು ಅವನು ಅಂದರೆ ಯಾವುದೋ ಹೊರಗಡೆ ಊರಿಂದ ಬಂದಿದ್ದಾನೆ ಮುಂಚೆ ಅಯೋಧ್ಯೆಯ ಜನ ಹೊರಗಡೆ ದುಡಿಯೋದಕ್ಕೆ ಹೋಗ್ತಿದ್ರು ಈಗ ಹೊರಗಡೆಯಿಂದ ಜನ ಅಯೋಧ್ಯೆಗೆ ದುಡಿಯೋದಕ್ಕೆ ಬರ್ತಿದ್ದಾರೆ ಯಾರಿಗೋಯ್ತು ಲಾಭ ಇಸ್ ಇಟ್ ನಾಟ್ ಎ ಇದು ಒಂದು ರೀತಿಯ ಮಾಡೆಲ್ ಅಲ್ವಾ ಇಲ್ಲದೇ ಇದ್ದರೆ ಈ ಊರಿನ ಜನ ತಮ್ಮೂರಿಗೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ಯಾವಾಗಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿತ್ತು ಹೋಗಿ ನೋಡಿ ಒಂದು ಸಲ ರೈಲ್ವೆ ಸ್ಟೇಷನನ್ನು ನಿಮಗೆ ಮಂದಿರ ವರ್ಸಸ್ ಏನು ಅಭಿವೃದ್ಧಿ ಅಲ್ಲ ಮಂದಿರ ಮತ್ತು ಅಭಿವೃದ್ಧಿ ಅಭಿವೃದ್ಧಿಯ ವಿಷಯದಲ್ಲಿ ಡಾಕ್ಯುಮೆಂಟ್ ಡಾಕ್ಯುಮೆಂಟೆಡ್ಕಂಡು ಬರ್ಬೇಕಪ್ಪ ಅಧಿಕೃತ ದಾಖಲೆಗಳು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ ಅಭಿವೃದ್ಧಿ ತುಂಬ ಚೆನ್ನಾಗಿತ್ತು ನಿಮ್ಮದು ಏನೂ ಅಲ್ಲ ಅಂತ ತೋರಿಸೋದಕ್ಕೆ ನರೇಂದ್ರ ಮೋದಿ ಸರ್ಕಾರದ ಎದುರು ದಾಖಲೆಗಳನ್ನು ನೀಡಬೇಕು ನಾವು ಅಷ್ಟು ರಸ್ತೆ ಮಾಡಿದ್ವಿ ನೀವು ರಸ್ತೆ ಕಡಿಮೆ ಮಾಡಿದ್ದೀರಿ ನಮ್ಮ ಕಾಲದಲ್ಲಿ ಅಷ್ಟು ಟ್ರೈನ್ ಹಾಕಿದ್ವಿ ನೀವು ಟ್ರೈನ್ ಕಡಿಮೆ ಮಾಡಿದ್ದೀರಿ ನಮ್ಮ ಕಾಲದಲ್ಲಿ ರೈಲು ವ್ಯವಸ್ಥೆ ಚೆನ್ನಾಗಿತ್ತು ನೀವು ರೈಲು ವ್ಯವಸ್ಥೆ ಹದಿಗಡಿಸಿದ್ದೀರಿ ನಮ್ಮ ಕಾಲದಲ್ಲಿ ಅಷ್ಟು ಆಸ್ಪತ್ರೆಗಳನ್ನು ನಾವು ಮಾಡಿದ್ವಿ ನೀವು ಕಡಿಮೆ ಮಾಡಿದ್ದೀರಿ ಅಷ್ಟು ಮೆಡಿಕಲ್ ಕಾಲೇಜ್ಗಳನ್ನು ನಾವು ಮಾಡಿದ್ವಿ ನೀವು ಈ ರೀತಿಯಾದ ದಾಖಲೆಗಳನ್ನು ಇಟ್ಕೊಂಡು ಬಂದರೆ ಇದು ಮಂದಿರ ಮತ್ತು ಅಭಿವೃದ್ಧಿನ ಅಥವಾ ಮಂದಿರ ಅಥವಾ ಅಭಿವೃದ್ಧಿನ ಅನ್ನೋದು ಡಿಸೈಡ್ ಆಗತ್ತೆ ಅದರ ಜೊತೆಗೆ ಸಿ ಡೋಂಟ್ ಥಿಂಕ್ ಆಫ್ ನೆಕ್ಸ್ಟ್ ಎಲೆಕ್ಷನ್ ಓನ್ಲಿ ಎಲೆಕ್ಷನ್ ಬಗ್ಗೆ ಅಲ್ಲ ಜನ್ರೇಷನ್ ಬಗ್ಗೆ ಯೋಚನೆ ಮಾಡೋದು ನರೇಂದ್ರ ಮೋದಿ ಏನೋ ಭಾಗ್ಯವಂತರಿ ಅವ್ರ ಕಾಲದಲ್ಲಿ ಈ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಸೌಭಾಗ್ಯ ಅವರಿಗೆ ಸಿಗ್ತಾ ಇದೆ ಭಾಗ್ಯವಂತ ಪುಣ್ಯಾತ್ಮ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬಿ ಜೆ ಪಿ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಪೊಲಿಟಿಕಲ್ ಪಾರ್ಟೀಸ್ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್ ಚುನಾವಣೆಗೆ ಸಂಬಂಧಿಸಿದ್ದಲ್ಲ ಅದು ಜನರೇಷನ್ಗೆ ಸಂಬಂಧಿಸಿದ್ದು ಕರೆಕ್ಟಾಗಿ ಎಣಿಸಿದ್ರೆ ಈ ಜಗತ್ತಿನಲ್ಲಿ ಏಳು ನಾಗರಿಕತೆಗಳಿದ್ವು ತುಂಬ ಮುಂದುವರೆದಿದ್ವು ಸೇಮ್ ನಮ್ಮಂಥ ನಾಗರಿಕತೆಗಳೇ ಆ ಎಲ್ಲ ನಾಗರಿಕತೆಗಳಿಗೂ ಅವರವೇ ಆದಂಥ ದೇವರುಗಳಿದ್ದರು ಅವರವೇ ಆದಂಥ ದೇವಸ್ಥಾನಗಳಿದ್ದವು ಅವರವೇ ಆದಂಥ ಪವಿತ್ರ ಗ್ರಂಥಗಳಿದ್ದವು ಹಬ್ಬ ಹರಿದಿನಗಳಿದ್ದವು ಸಂಪ್ರದಾಯಗಳಿದ್ವು ಆಚರಣೆಗಳಿದ್ವು ಎಲ್ಲ ಇದ್ವು ಅವ್ರಿಗೆ ಒಂದು ಸಲ ಪರಕೀಯರ ದಾಳಿ ಆಯಿತು ನೋಡಿ ಅವರ ಮೇಲೆ ನಾಮಾವಶೇಷ ಆಗ್ಬಿಟ್ರು ಎಲ್ಲರು ಇವತ್ತು ನಾನು ಆ ನಾಗರಿಕತೆಗಳಿಗೆ ಸೇರಿದವನು ಅಂತ ಹೇಳ್ಕೊಳ್ಳೋದಕ್ಕೆ ಒಬ್ಬನೂ ಇಲ್ಲ ಜಗತ್ತಿನಲ್ಲಿ ಆ ನಾಗರಿಕತೆಗಳು ಇದ್ದವು ಅನ್ನುವುದನ್ನು ನಾವು ಎಲ್ಲಿ ನೋಡ್ತೀವಿ ಎಲ್ಲಿ ನೋಡ್ತೀವಿ ನಾವು ಮ್ಯೂಸಿಯಂಗಳಲ್ಲಿ ನೋಡ್ತೀವಿ ಈ ನಾಗರಿಕತೆ ಇತ್ತು ಇದೆ ಅನ್ನೋದನ್ನು ನಾವೆಲ್ಲಿ ನೋಡ್ತೀವಿ ನನ್ನ ಹಿಂದೆ ಕಾಣಿಸ್ತಾ ಇರೋ ಮಂದಿರದಲ್ಲಿ ನೋಡ್ತಾ ಇದ್ದೀರಿ ಇಟ್ ಈಸ್ ಅ ಸಿವಿಲೈಸೇಷನಲ್ ಮ್ಯಾಟರ್ ಇದರಲ್ಲಿ ಪಿಟಿ ಪಾಲಿಟಿಕ್ಸ್ ಮಾಡೋದಕ್ಕೆ ಹೋದರೆ ನಿಮ್ಮನ್ನು ಮುಂದಿನ ಜನ್ರೇಷನ್ ಕ್ಷಮಿಸೋದಿಲ್ಲ ಚುನಾವಣೆಗಳನ್ನು ಗೆಲ್ಬೋದು ನೆನ್ನೆ ಕೂಡ ಹೇಳಿದೆ ನಾನು ಕೆ ಎನ್ ರಾಜಣ್ಣ ಅವರ ಮಾತಿ ಚುನಾವಣೆಗಳನ್ನು ಗೆಲ್ಬೋದು ರೀ ದೇವಿನೇ ಗೆದ್ದಿದ್ರಿ ಈ ದೇಶದಲ್ಲಿ ಚಂಬಲ್ ರಾಣಿ ದೇವಿನೇ ಎಲೆಕ್ಷನ್ ಗೆದ್ದಿದ್ರಪ್ಪ ಚುನಾವಣೆಗಳನ್ನು ಗೆಲ್ಲೋದು ಒಂದೇ ಅಲ್ಲ ವಾಟ್ ವಾಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಎಂಟೈರ್ ಥಾಟ್ ಪ್ರೊಸೆಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದು ಯೋಚನಾ ಲಹರಿ ಹೋಗ್ತಾ ಇರುತ್ತಲ್ಲ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ ಇಂಥದ್ದೇ ಆರ್ಗ್ಯುಮೆಂಟ್ ಮಾಡಿದ್ರೆ ಐನೂರು ವರ್ಷ ನಮ್ಮ ಹಿಂದಿನ ತಲೆಮಾರುಗಳು ಇದಕ್ಕೋಸ್ಕರ ಬಡದಾಡಬೇಕಾಗಿತ್ತ ಯಾಕೆ ಬಡದಾಡಬೇಕಾಗಿತ್ತು ಯಾಕೆ ಪ್ರಾಣ ಬಿಡಬೇಕಾಗಿತ್ತು ಒಂದೇ ಒಂದು ವರ್ಷ ಮಂದಿರಾನೇ ಇರಲಿಲ್ಲ ಇಲ್ಲಿ ಕೆ ಎನ್ ರಾಜಣ್ಣವ್ರ ಕಣ್ಣಿಗೆ ಬೊಂಬೆಗಳಂತೆ ಕಂಡು ಟೂರಿಂಗ್ ಟಾಕೀಸ್ನಲ್ಲಿ ಅವು ಕೂಡ ಇರಲಿಲ್ಲ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸುಮ್ಮನೆ ಒಂದು ರಾಮ್ ಚಬೂತರ ಅಂತ ಮಾಡಿಕೊಂಡು ಮಸೀದಿಯ ಕಡೆಗೆ ಮುಖ ಮಾಡಿಕೊಂಡು ಭಜನೆ ಮಾಡ್ತಾಯಿದ್ರು ರಾಮ್ ಚಬೂತರ ಹಠ ಏನು ಜಾಗ ಬಿಡೋದಿಲ್ಲ ನಾವು ಇದನ್ನು ರಾಮ್ ಚಬೂತರದಲ್ಲಿ ಕೂತ್ಕೊಂಡು ಅಖಂಡ ಭಜನೆ ಮಾಡಿದ್ದಾರೆ ತಲೆಮಾರುಗಳು ಐನೂರು ವರ್ಷ ಹುಚ್ಚ ಅವ್ರಿಗೆ ತಿಳುವಳಿಕೆ ಇರಲಿಲ್ವ ಅವ್ರಿಗೆ ಏನು ಮುಖ್ಯ ಯಾವುದು ಮುಖ್ಯ ಅಲ್ವಾ ಅನ್ನೋದು ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿತ್ತು ಗೊತ್ತಿದ್ದದಕ್ಕೆ ಮಾಡಿದ್ರು ಅವರು ಜಸ್ಟ್ ಬಿಕಾಸ್ ನೀವು ಪೊಲಿಟಿಕಲಿ ಇನ್ನೊಂದು ಏನು ಇನ್ನೊಂದು ಧ್ರುವದಲ್ಲಿದ್ದೀರಿ ಅನ್ನೋ ಕಾರಣಕ್ಕೆ ಯು ಆರ್ ಇನ್ ದ ಅದರ್ ಎಂಡ್ ಅನ್ನುವ ಕಾರಣಕ್ಕೆ ಇಂಥ ವಿಷಯಗಳ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು ಹಾಗಾದರೆ ಏನು ಹೇಳಬೇಕು ದಿಸ್ ಇಸ್ ನಾಟ್ ಅವರ್ ಟೈಮ್ ಅನ್ಕೋಬೇಕಷ್ಟೇ ದಿಸ್ ಇಸ್ ನಾಟ್ ಅವರ್ ಟೈಮ್ ಅಪ್ಪ ಎಲ್ಲ ಟೈಮು ಒಂದು ಒಂದೇ ರೀತಿ ನಡೀತಾ ಇರುತ್ತಾ ನಮ್ಮ ಟೈಮ್ ಬಂದಾಗ ನಾವು ನೋಡೋಣ ಅನ್ಬೇಕು ಅದನ್ನು ಬಿಟ್ಕೊಂಡು ನಾವು ಅದನ್ನು ಮಾಡಿದ್ವಿ ಇವರು ಇದನ್ನು ಮಾಡಿದ್ರು ಅಟ್ಲೀಸ್ಟ್ ಅದನ್ನಾದರೂ ಹೇಳಿ ದಾಖಲೆಗಳ ಸಮೇತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್